ಇಂದು ನಾವು ಇಂಡಿಯನ್ ಕಾರ್ಕ್ ಟ್ರೀ ಬಗ್ಗೆ ತಿಳಿದುಕೊಳ್ಳುವ. ಇದಕ್ಕೆ ಕನ್ನಡದಲ್ಲಿ ಆಕಾಶ ಮಲ್ಲಿಗೆ ಇಲ್ಲವೇ ಮುಗಿಲ್ ಮಲ್ಲಿಗೆ ಎಂದು ಕರೆಯುತ್ತಾರೆ. ಇದರ ಸಸ್ಯಶಾಸ್ತ್ರದ ಹೆಸರು ಮಿಲಿಟೇನಿಯಾ ಹಾರ್ಟೆನ್ಸಿಸ್. ಇದು ಇಂಗ್ರಜಿ ಸಸ್ಯಶಾಸ್ತ್ರಜ್ಞ ಥಾಮಸ್ ಮಿಲಿಂಗ್ಟನ್ ಇವರಿಂದಾಗಿ ದೊರೆತಿದೆ. ಇಲ್ಲಿ ಸಾಕಷ್ಟು ಎಲೆಗಳು ಇರುತ್ತವೆ, ಗಾಳಿಯಲ್ಲಿ ತೂಗುತ್ತವೆ, ಹೂವಿನ ಗೊಂಚಲು ಬಹು ಅಂದವಾಗಿ ಕಾಣುತ್ತವೆ. ಈ ಹೂವುಗಳ ಪಕಳಗಳು ಉದ್ದವಾಗಿ ಚಿಕ್ಕ ಕೊಳವೆಯಲ್ಲಿ ಬೆಳೆಯುತ್ತವೆ. ಇವುಗಳಿಗೆ ಒಂದು ಒಳ್ಳೆಯ ವಾಸನೆ ಇರುತ್ತದೆ. ಮಕ್ಕಳಿಗೆ ಈ ಹೂವನ್ನು ಶೇಖರಿಸುವುದು ಒಂದು ಆಟದಂತೆ ಇರುತ್ತದೆ. ಈ ಹೂವುಗಳಿಂದ ಬೇರೆ ಬೇರೆ ರಚನೆಗಳನ್ನು ಮಕ್ಕಳು ಮಾಡುತ್ತಿರುತ್ತಾರೆ. ಇದು ಒಂದು ಹೂವು. ಇದರ ಒಂದು ಪಕಳೆಯಲ್ಲಿ ಇದು ಅದರ ಕೆಳಗಿನ ಕೊಳವೆ ಸೋಪು ಗುಳ್ಳೆಗಳನ್ನು ಮಾಡಲು ಇದು ಒಂದು ಬಹು ಆದರ್ಶವಾದ ಕೊಳವೆ. ಸೋಪಿನ ದ್ರವವನ್ನು ತೆಗೆದುಕೊಳ್ಳಿ, ಅದರಲ್ಲಿ ಈ ಹೂವನ್ನು ಅದ್ದಿ ಹಿಂದಿನಿಂದ ಅದನ್ನು ಬಾಯಿಯಲ್ಲಿ ಹಿಡಿದು ಊದಿ ಹವೆ ಒಳಗೆ ಹೋದಂತೆ ಪಕಳಿಗಳ ಮೇಲೆ ಬಲೂನಿನ ತರಹ ಗುಳ್ಳೆಗಳು ತಯಾರಾಗುವು. ಇದಕ್ಕಾಗಿ ಪ್ಲಾಸ್ಟಿಕ್ ಸ್ಟ್ರಾ ಬೇಕಿಲ್ಲ, ಯಾವ ಆಟಿಗೆ ಬೇಕಿಲ್ಲ. ಒಂದು ಸಾಮಾನ್ಯ ಹೂವಿನಿಂದ ಬಣ್ಣ ಬಣ್ಣದ ಸೋಪಿನ ಗುಳ್ಳೆಗಳನ್ನು ಮಾಡಿ ಬಲೂನಿನ ತರಹ ಹವೆಯಲ್ಲಿ ಬಿಡಬಹುದು. ಈ ಗಿಡಕ್ಕೆ ಇಂಡಿಯನ್ ಕಾರ್ಕ್ ಎಂದು ಏಕೆ ಎನ್ನುತ್ತಾರೆ ಎಂಬುದು ಒಂದು ಬಹು ಮೋಜಿನ ಸಂಗತಿ. ಈ ಗಿಡದ ತೊಗಟೆಯಿಂದ ಬಾಟ್ಲಿಗಳನ್ನು ಮುಚ್ಚಿಡಲು ಕಾರ್ಕ್ ತರಹ ಉಪಯೋಗಿಸುತ್ತಿರಬಹುದು ಎಂದು ಗೊತ್ತಾಯಿತು. ಆದರೆ ಈ ಕಲ್ಪನೆ ಅಷ್ಟು ಸರಿಯಾಗಿರಲಿಲ್ಲ. ಆದರೆ ಈ ಗಿಡದ ಹೆಸರು ಮಾತ್ರ ಇಂಡಿಯನ್ ಕಾರ್ಕ್ ಟ್ರೀ ಎಂದೇ ಗೊತ್ತಾಯಿತು. ಚಿಕ್ಕವರಿಗೆ ದೊಡ್ಡವರಿಗೆ ಸೋಪು ಬಲೂನ್ ಎಂದರೆ ಒಂದು ಬಹು ಮೋಜಿನ ಆಟ. ಇಲ್ಲಿ ಇವರು ದೊಡ್ಡ ದೊಡ್ಡ ಗುಳ್ಳೆಗಳನ್ನು ತಯಾರಿಸುತ್ತಿದ್ದಾರೆ. ಇದು ಒಂದು ಬಹು ಮೋಜಿನ ಆಟ.